वेलकम टू वीना अड़े अरमने इवतु ना निम्हे मामिनकाय हुळिगोज्जु रेसिपियन शेर माड्ता इदीनि। इवाग मामिनकाय सीजन आगिरोद्रिंद नावु मामिनकायल्लि ई तर ओंदु गोज्जन्न निम्हे माडि तोरिस्ता इदीनि। ओके अदक्के एनेल्ल बेकु अंत नोड्कोंडु बरोण। मोदलिगे मामिनकायिगळन्न ई तर सिप्पेयन्न तेगेदु इट्कोबेकु। ಮೊದಲಿಗೆ ಒಂದು ಕಪ್ ತೆಂಗಿನ ತುರಿ ಅಂತ ತಗೊಂಡಿದ್ದೇನೆ। ಆಮೇಲೆ 1/2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕೋಬೇಕು। ಈ ಸಾಸಿವೆಯನ್ನು ಹಾಕೋದ್ರಿಂದ ಈ ಟೊಮೆಟೊ ಗೊಜ್ಜಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ। ಆಮೇಲೆ 4ರಿಂದ 5 ಹಸಿ ಮೆಣಸಿನಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಒಂದೆರಡು ಹಸಿ ಮೆಣಸಿನಕಾಯಿ ಜಾಸ್ತಿ ತಗೋಬಹುದು। ಆಮೇಲೆ ಹುಣಸೆ ಹುಳಿ, ಹುಣಸೆ ಹಣ್ಣು ನೋಡಿ ಇಷ್ಟು ತಕೊಂಡ್ರೆ ಸಾಕು, ಯಾಕಂದ್ರೆ ನಾವು ಹಣ್ಣು ಮಾವಿನಕಾಯಿಯನ್ನು ಬಳಸೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು। ಆಮೇಲೆ ಸಣ್ಣ ಪ್ರಮಾಣದ ಒಂದು ಈರುಳ್ಳಿ ಅನ್ನಿತರ ಕಟ್ ಮಾಡ್ಕೊಂಡು ಇಟ್ಕೋಬೇಕು। ಇವಾಗ ನಾವು ಇದನ್ನ ಮಿಕ್ಸಿ ಗ್ರೈಂಡರಿಗೆ ಹಾಕಿ ತರಿ ತರಿಯಾಗಿ ಒಂದು 1/2 ಕಪ್ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು। ಓಕೆ ವೀಕ್ಷಕರೇ, ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ। ಈ ನೋಡಿ ಈ ಹದದಲ್ಲಿ ಇದ್ರೆ ಆಯ್ತು। ತುಂಬಾ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಇಷ್ಟು ಬೇಕಾಗುವಷ್ಟು ನೀರು ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು। ಓಕೆ ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಈ ತರ ಒಂದು ಬಾಣಲೆಯನ್ನ ಇಟ್ಕೊಂಡು ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೋಬೇಕು। ನೋಡಿ ಈ ತರ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆನ ಹಾಕೋಬೇಕು। ನೋಡಿ ಸಾಸಿವೆ ಸಿಡಿತಾ ಇದೆ। ಈಗ ಒಣ ಮೆಣಸು ಹಾಕೋಬೇಕು। ಆಮೇಲೆ 1ರಿಂದ 2 ಈರುಳ್ಳಿಯನ್ನ ಈ ತರ ಕಟ್ ಮಾಡ್ಕೊಂಡು ಹಾಕೋಬೇಕು। ಈರುಳ್ಳಿ ಕಂದು ಬಣ್ಣ ಬರುವವರೆಗೆ ಈ ತರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕು। ನೋಡಿ ಈರುಳ್ಳಿ ಕಂದು ಬಣ್ಣ ಬಂದ್ರೇನೆ ನಾವು ಏನು ಗೊಜ್ಜು ಮಾಡ್ತೀವಲ್ಲ ಅದು ಟೇಸ್ಟ್ ಬರೋದು। ಆಮೇಲೆ ಒಗ್ಗರಣೆನ ನೀಟಾಗಿ ನಾವು ಈ ಕರಿ ಸಾಂಬಾರ್ ಏನು ನಾವು ಗೊಜ್ಜು ಏನು ಮಾಡ್ತೀವಿ ಅದಕ್ಕೆ ಒಗ್ಗರಣೆ ನೀಟಾಗಿ ನಾವು ಹಾಕೋದ್ರಿಂದ ಅದರ ರುಚಿ ಹೆಚ್ಚಾಗುತ್ತೆ। ಸೋ ಹಾಗಾಗಿ ಈರುಳ್ಳಿ ಏನ ಇತರ ಇವಾಗ ಆಗಿದೆ। ನೋಡಿ ಈ ಸ್ಟೇಜ್ ಅಲ್ಲಿ ನಾವು ಇವಾಗ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಳೋಣ। ಇವಾಗ ನೋಡಿ ನಾವು ಆಗಲೇ ಮಾವಿನಕಾಯಿಯನ್ನ ಸಿಪ್ಪೆ ಅಂತ ತೆಗೆದಿಟ್ಕೊಂಡಿದ್ದೀವಲ್ಲ ಇದನ್ನ ಸ್ವಲ್ಪ ನಾವು ಹೆಚ್ಚಿಕೊಳ್ಳಬೇಕು ಈ ತರ। ನೋಡಿ ಇದನ್ನ ನಾವು ಒಗ್ಗರಣೆಗೆ ಹಾಕಿರೋದಕ್ಕೆ ಹಾಕೋಬೇಕು। ನೋಡಿ ಈ ತರ ಹಾಕೋಬೇಕು। ಆಮೇಲೆ ಒಂದು ಮಿಕ್ಸ್ ಮಾಡಿ ಆಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಈ ಗ್ರೈಂಡ್ ಮಾಡಿಕೊಂಡ ಮಸಾಲೆಯನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು। ಈ ಹುಳಿಗೊಜ್ಜು ಏನಿದೆ ಮಾವಿನಕಾಯಿ ಇದನ್ನು ನಾವು ಒಲೆಯಲ್ಲಿ ಕುದಿಸುವಾಗಿಲ್ಲ, ಒಗ್ಗರಣೆ ಹಾಕಿದ ತಕ್ಷಣ ಇಳಿಸ್ಕೊಂಡ ಮೇಲೆ ಈ ಥರ ಮಸಾಲೆಯನ್ನು ಹಾಕೋಬೇಕು, ತುಂಬ ಟೇಸ್ಟಿಯಾಗಿರುತ್ತೆ। ಆಮೇಲೆ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು, ಸ್ವಲ್ಪ ಉಪ್ಪನ್ನು ಹಾಕೋಬೇಕು। ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಮಾವಿನಕಾಯಿ। ಇದನ್ನು ನಾವು ಹಲವರು ಅನೇಕ ರೀತಿಯಲ್ಲಿ ಮಾಡ್ತಾರೆ, ಆದರೆ ಈ ಥರ ಮಸಾಲೆಯನ್ನು ಹಾಕಿ ಮಾಡೋದ್ರಿಂದಲೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ। ನೋಡಿ ಈ ಥರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದಿಸ್ಕೊಳ್ಳೋಣ। ಓಕೆ ಸಾಕು। ಓಕೆ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ವೀಕ್ಷಕರೇ। ಇವತ್ತಿನ ಮಾವಿನಕಾಯಿ ಹುಳಿಗೊಜ್ಜು ರೆಡಿಯಾಗಿದೆ. ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು।